ಮೊದಲಾಗಿ ನಾನು KSRTC ಅಧಿಕಾರಿಗಳಲ್ಲಿ ಮನವಿ ಮಾಡ್ತೀನಿ, ನೀವು ಪ್ರತಿಭಟನೆ ಬಂದ್ ಮಾಡೋದಾದ್ರೆ ಯಾವುದೇ ಇಲ್ಲಿ ಸಾರ್ವಜನಿಕರಿಗಾಗಲಿ ಯಾರಿಗೂ ಇಲ್ಲಿ ಚಾಮರಾಜನಗರದಲ್ಲಿ ಯಾವುದೇ ತರಹದ ಪ್ರತಿಭಟನೆ ನಡೀತಾ ಇಲ್ಲ. ಮೊದಲಾಗಿ ನೀವು KSRTC ಬಸ್ಗಳನ್ನ ರಾತ್ರೋರಾತ್ರಿನೇ ಡಿಪೋಗೆ ಕಳಿಸಿ ಮೊದಲೇ ಮಾಧ್ಯಮದಲ್ಲಿ ನೀವೇನಾದರೂ ತಿಳಿಸಿದ್ರೆ ಎಲ್ಲಿ ಎಷ್ಟೋ ಜನ ಸ್ಟೂಡೆಂಟ್ಸು ಮನೇಲೇ ಇರೋರು ಅಥವಾ ಬೇರೆ ಬೇರೆ ಪರ್ಯಾಯ ವ್ಯವಸ್ಥೆಗಳನ್ನ ಮಾಡ್ಕೊಂಡು ಕಾಲೇಜ್ಗಳಿಗೆ ಹೋಗೋದಕ್ಕೆ ವ್ಯವಸ್ಥೆ ಮಾಡ್ಕೊಂಡಿರೋರು, ನೀವೇ ಪ್ರತಿಭಟನೆಯಲ್ಲಿ ಸರ್ಕಾರನೇ ನಿಂತ್ಕೊಂಡು ಪ್ರತಿಭಟನೆ ಮಾಡಿಸ್ತಾ ಇರೋದು ಯಾವ ನ್ಯಾಯ? ಯಾವುದೇ ಪ್ರೈವೇಟ್ ಬಸ್ಗಳು ಓಡಾಡ್ತಾ ಇದೆ, ಎಲ್ಲ ಬಸ್ಗಳು ಓಡಾಡ್ತಾ ಇದೆ, ಆದ್ರೂ ಸಹ ನೀವು ಇಷ್ಟೊಂದು KSRTC ಬಸ್ಗಳನ್ನ ರಾತ್ರೋರಾತ್ರಿ ಡಿಪೋಗೆ ಸೇರಿಸಿ ಸಾರ್ವಜನಿಕರಿಗೆ ತೊಂದರೆ ಕೊಡ್ತಾ ಇರೋದು ಯಾವ ನ್ಯಾಯ? ಮೊದಲೇ KSRTC ಬಸ್ ಸಂಸ್ಥೆ ಆರ್ಥಿಕವಾಗಿ ನಷ್ಟ ಅನುಭವಿಸ್ತಾ ಇದೆ ಅಂತ ನಾವು ಮೀಡಿಯಾಗಳಲ್ಲಿ ಅಲ್ಲಿ ಇಲ್ಲಿ ಎಲ್ಲದರಲ್ಲೂ ಕೇಳಿದ್ದೀವಿ, ಎಲ್ಲ ಮಾಡ್ತಾ ಇದ್ದೀವಿ. ಅಂಥದ್ರಲ್ಲಿ ಪ್ರೈವೇಟ್ ಅವ್ರಿಗೆ ಇಲ್ದೇನೆ ಇರೋಂಥ ಬಂದ್ನ ಬಿಸಿ ನಿಮ್ಗೆ ಯಾಕೆ ಬಸ್ ಬಿಸಿ ಬರ್ತಾ ಇದೆ ಅನ್ನೋದು ನಮ್ಗೆ ಇನ್ನೂ ಅರ್ಥ ಆಗ್ತಾ ಇಲ್ಲ. ಇದು ನಿಜವಾಗ್ಲೂ ಸರ್ಕಾರನೇ ನಡೆಸ್ತಾ ಇರ್ತಕ್ಕಂಥ ಬಂದ್ ಅಂತ ಎಲ್ಲ ಪ್ರತಿಯೊಬ್ಬರಿಗೂ ನೀವೇ ಅರಿವು ಮೂಡಿಸ್ತಾ ಇದ್ದೀರಾ. ಇದರಿಂದ ಪರಿಣಾಮವನ್ನು ಮುಂದೆ ನೀವೇ ಅನುಭವಿಸ್ಬೇಕಾಗುತ್ತೆ ಅಂತ ನಾನು ಹೇಳ್ತೀನಿ. ಯಾವುದೇ ಕಾರಣಕ್ಕೂ ಇನ್ನು ಮುಂದೆ KSRTC ಸಾರಿಗೆ ಸಂಸ್ಥೆ ನಷ್ಟ ಅಂತ ಮಾತ್ರ ಎಲ್ಲೂ ಹೇಳಬೇಡಿ. ನೀವೇ ನಷ್ಟ ಮಾಡ್ತಾ ಇರ್ತಕ್ಕಂಥ ಈ ಸಮಯದಲ್ಲಿ ನಾನು ನಿಮಗೊಂದು ಬುದ್ಧಿವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಮುಂದೆ ಇಂಥ ಪ್ರತಿಭಟನೆಗಳು ಬಂದ್ಗೆ ನೀವು ಬೆಂಬಲ ಸೂಚಿಸೋದಾದರೆ ಮೊದಲೇ ಸಾರ್ವಜನಿಕರಿಗೆ ಮಾಧ್ಯಮದ ಮುಖಾಂತರ ಪತ್ರಿಕೆ ಮುಖಾಂತರ ನೀವು ತಿಳಿಸಿ ನಾವೇ ನಾಳೆ KSRTC ಬಸ್ಗಳನ್ನ ಸಂಚಾರ ಇರೋದಿಲ್ಲ ಅಂತ ನೀವೇ ತಿಳಿಸಿದಾಗ ಸ್ಟೂಡೆಂಟ್ಸ್ಗಳಾಗಲಿ ಸಾರ್ವಜನಿಕರಾಗಲಿ ಪ್ರತ್ಯೇಕ ವ್ಯವಸ್ಥೆಗಳೈತೆ, ಅದನ್ನು ಮಾಡ್ಕೊಂಡು ಅವ್ರವ್ರ ಎಲ್ಲೆಲ್ಲಿಗೆ ಹೋಗಿ ತಲುಪಬೇಕು ಅಂದರೆ ಅಲ್ಲಿಗೆ ತಲುಪುವಂಥ ವ್ಯವಸ್ಥೆಯನ್ನು ಮಾಡ್ಕೊಳ್ತಾರೆ ಅಂತ ನಾನು ನಿಮ್ಮ ಮುಖಾಂತರ ನಿಮಗೆ ಮನವಿ ಮಾಡ್ತಾಯಿದ್ದೆ. ಮಾದೇವಸ್ವಾಮಿ ಅಂತ ಕೊಳೆಯಾಲ್ದಿಂದ. ನಾವು ಇವಾಗ ಕೊಳೆಯಲ್ಕ ಹೋಗಕ್ಕಂತ ಬಸ್ಸಿಗೆ ಬಂದ್ವಿ, ಆದರೆ ಬೆಳಿಗ್ಗೆ ಹೊತ್ತೆ ಇಲ್ಲಿ ಯಾವುದೇ ಪ್ರತಿಭಟನೆ ಇಲ್ಲದೇ ಹೋದ್ರೂ ಸಹ ಇಲ್ಲಿ ಬಂದ್ ಮಾಡಿರೋದು ನಮ್ಮ ದುರ್ದೈವ, ಬಸ್ಗಳಿಲ್ದೇ ಇರೋದು ನಮ್ಮ ದುರ್ದೈವ. ಅದರಿಂದ ಅಡಿ ಕಾಯ್ತಾ ಇದೀವಿ ಬಸ್ಗೆ ಇಲ್ಲಿ ಅಂಗಡಿ ಮುಂಗಟ್ಟು ಎಲ್ಲ ತೆಗೆದು ನೋಡಿ. ಈಗ ನೀವು ನೋಡ್ತಾ ಇರ್ಬೋದು ಮೀಡಿಯಾದವ್ರು ದಯವಿಟ್ಟು ತೋರಿಸಿ ಆ ಕಡೆ ಎಲ್ಲ ಅಂಗಡಿಗಳು ಓಡಾಡ್ತಾ ಇದೆ, ಆಟೋಗಳು ಓಡಾಡ್ತಾ ಇದೆ, ಪ್ರೈವೇಟ್ ಬಸ್ಗಳು ಓಡಾಡ್ತಾ ಇದೆ. ಇಲ್ಲೆಲ್ಲ ಸ್ಟೂಡೆಂಟ್ಸ್ ಇದ್ದಾರೆ, ಇವ್ರಿಗೆ ಲ್ಯಾಬ್ಗೆ ಹೋಗ್ಬೇಕು. ಮೈಸೂರಲ್ಲಿ ಲ್ಯಾಬ್ ಇದೆಯಂತೆ, ಇವತ್ತು ಎಕ್ಸಾಮ್ಸ್ ಇದೆ, TV ನೋಡೋನೆ ರಾತ್ರಿ ನೋಡ್ಬಿಟ್ಟು ಯಾವುದೇ ಬಂದಿಲ್ಲ ಅಂದ್ಬಿಟ್ಟು ಇಲ್ಲಿಗೆ ಬಂದವ್ರೆ ನೋಡಿ. ಇವರೆಲ್ಲ ಈ ಕೊಳೆಯಲ್ಕ್ ಹೋಗ್ಬೇಕು, ಇವ್ರು ಮಾನಸ ಶಿಕ್ಷಣ ಸಂಸ್ಥೆಯಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ, ಇವ್ರು ಕೊಳೆಯಲ್ಕ್ ಹೋಗಿಲ್ಲ, ನಾವು ಸ್ಟೂಡೆಂಟ್ಸ್ಗಳಿಗೆ ಪಾಠ ಮಾಡಬೇಕು. ಈ KSRTC ಅಧಿಕಾರಿಗಳೇ ಬಂದ್ ಮಾಡ್ತಾ ಇರೋ DC ಫೋನ್ ಮಾಡಿ ನಾನು ಆಲ್ರೆಡಿ ಮಾತಾಡಿದೆ. ಅವ್ರು ಹೇಳ್ತಾರೆ ನಮಗೆ ಮೇಲಧಿಕಾರಿಗಳಿಂದ ಆದೇಶ ಐತೆ, ಅದರಿಂದಡಿ ನಾವು ಬಂದ್ ಮಾಡ್ತಾ ಇದ್ದೀವಿ, ಇವತ್ತೊಂದು ದಿನ ಸಹಕರಿಸಿ ಅಂದ್ಬಿಟ್ಟು ಕೇಳ್ತಾರೆ. ಇದಕ್ಕೆ ಅವ್ರಿಗೆ ಆದೇಶ ಎಲ್ಲಿ ಬಂತು ಅಂತ ನಮಗಂತೂ ಗೊತ್ತಾಯ್ತಾ ಇಲ್ಲ. ಯಾಕೆ ನಷ್ಟ ಅಂತ ನೀವು ಹೇಳ್ತೀರಾ ಅನ್ನೋದೇ ನನ್ನ ಪ್ರಶ್ನೆ. ವಯಸ್ಸು